ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ, ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗಿ ಯೋಗ ಶುರು ಮಾಡ್ತಾ ಇದ್ದೀವಿ. ನಮ್ಮ ಖುಷಿ ಎಲ್ಲಿ ಇಡ್ಲಿ ಅಂತ ಬರ್ತಾವೆ ನಂದು. ಹಾಯ್ ಮಾಡ ಮಗನೆ, ಮಾಡೋದು ಅಂತ ನಮ್ಮ ಖುಷಿ. ಹಾಯ್ ಮಾಡ್ದನ್ ಬಿಡಿ ಗಾಯ್ಸ್, ಮತ್ತೆ ಮಾಡು. ಹಾಯ್ 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 ಖುಷಿ, ನೀನು ಮಾಡು. ಹಾಯ್, ಇವರಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಇವರಿಬ್ಬರು ಇಲ್ಲಿ ಕೂತಿದ್ದಾರೆ. ಸೊ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ ಇಲ್ಲಿ ಚಪಾತಿ ಮಾಡ್ತಾ ಇದ್ರು, ಚಪಾತಿ ಅಲ್ಲ ಪೂರಿ. ವಾವ್, ಸಖತ್ ಕಾಣಿಸ್ತಾ ಇದೆ ಪೂರಿ. ಫಸ್ಟ್ ಟೈಮ್ ನಾನು ನವಿ ಮಾಡ್ತಿರೋದು ಪೂರಿ. ಹೌದಾ, ನನ್ನ ಜೊತೆ ನೋಡ್ಕೊಂಡು ಅಲ್ಲಿ ಸೀಸ ಕೊಡ್ಲು ಗೈಸ್. ಇನ್ನೊಂದೇನು ಗೊತ್ತಾ ಗೈಸ್, ಯಾವತ್ತು ಪೂರಿ ಮಾಡ್ತಿರ್ಲಿಲ್ಲ ನನ್ನ ಸಹಾಯ ಇಲ್ದಲೆ. ಇವತ್ತು ಅದೇನೋ ಗೊತ್ತಿಲ್ಲ, ನನ್ನ ಸಹಾಯ ತಾಳ್ದಲ್ಲಿ ಮಾಡ್ತಾ ಇದ್ದಾರೆ. ಅಕ್ಕಿ ಎಲ್ಲ ಸೀದ್ ಹೋಯ್ತಾ ಇದೆ. ಸೊ ಇವಾಗ ಸ್ನಾನ ಮಾಡಿಸ್ಬೇಕು ನಮ್ಮ ಖುಷಿ ಬೇಬಿಗೆ. ಆಟ ಆಡ್ತಾ ಇದೆ. ಹಾಂ, ಸೊ ನಾನು ಇನ್ನು ಸ್ನಾನ ಮಾಡಿಲ್ಲ, ಮಾಡಬೇಕು. ಒಂದು ಹಂಗೆ ಬ್ಯಾಕ್ ಪೈನ್ ಕಡಿಮೆ ಆಗಿಲ್ಲವಲ್ಲ ಗೈಸ್, ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಆಯುರ್ವೇದಿಕ್ ಮೆಡಿಕಲ್ ಹೋಗ್ತಾನೆ, ಅದಕ್ಕೆ ಅವನೊಂದು ನಾನೊಂದು ಇದು ತಂದು ಕೊಡ್ತೀನಿ, ಅಚ್ಚು ಎಣ್ಣೆನ ಅಂತ ಹೇಳಿದ್ದ. ಸೊ 3 ಕ್ಯಾನ್ ತಂದು ಕೊಟ್ಟಿದ್ದಾನೆ, ಚಿಕ್ಕ ಚಿಕ್ಕದು. ಎಷ್ಟು, 20 ml ಇದೆ. ಮಾತ್ರ ಸ್ಮೆಲ್ ಮಾತ್ರ ಚೆನ್ನಾಗಿದೆ, ನೀಲಗಿರಿ ಎಣ್ಣೆ ಥರ, ಕರ್ಪೂರ ನೀಲಗಿರಿ ಎಣ್ಣೆ. ಒಂದು ಹಾಂ, ಎಲ್ಲೇ ನೋವಿದ್ರೂ ಹಾಕ್ಬೋದಂತೆ. ಚೆನ್ನಾಗೈತೆ, ಗಮ್ಮ ಅಂತೈತಿ. ಮೊಸು ಅಮೃತ ಅಂಜನ ನೀಲಗಿರಿ ಎಣ್ಣೆ ಆ ಥರ ಸ್ಮೆಲ್ ಬರ್ತೈತೆ. ಸೊ ಇದು ಅವ್ರಿಗೆ ಫ್ರೀ ಆಗಿ ಕೊಡ್ತಾರಂತೆ, ನಾಟ್ ಬಿ ಸೋಲ್ಡ್ ಅಂತ ಇದೆ. ಚೆನ್ನಾಗಿದೆ, ಗಮ್ಮ ಅಂತೈತೆ. 3 ಕೊಟ್ಟಿದ್ದಾರೆ ಆಯುರ್ವೇದಿಕ್ ಮೆಡಿಕಲಲ್ಲಿ ಕೆಲಸ ಮಾಡ್ತಾನೆ ಅವನು. ಅವ್ನಿಗೆ ಹೇಳ್ತಿದ್ದೆ ನೆನ್ನೆ ಅವನೇನೋ ಬೇಕು ಅಂತಿದ್ದ, ಏನದು ಗ್ರೈಂಡರ್ ಬೇಕು ಬಾ ತಗೊಳ್ಳೋಣ ಅಂತ. ಅವನು ಏನೇ ತಗೋಬೇಕು ಅಂದ್ರೆ ನನಗೆ ಕರಿತಾನೆ, ಬಾ ಹೋಗೋಣ ತಗೊಳ್ಳೋಣ ಅಂತ. ಸೊ ಹಂಗೆ ಹೋಗಿದ್ದು ತಾಳಕ್ಕೆ. ಅವಾಗ ಅದೊಂದಕ್ಕೆ ಅಲ್ಲ, ಹೆಣ್ಣು ನೋಡೋಕ್ಕೂ ಇವರು ಕರ್ಕೊಂಡ್ಬಂದಿದ್ರು ಅಣ್ಣನ. ಇವಳು ನೋಡೋಕೆ ಹೋದಾಗಲೂ ಅವನ್ನ ಕರ್ಕೊಂಡೋಗಿದ್ದೆ. ಸೊ ಅವ್ನಿಗೆ ಹೇಳಿದೆ, ಬೆನ್ನು ಸಿಕ್ಕಾಪಟ್ಟೆ ಸೊಂಟ ಇಟ್ಕೊಂಡ್ಬಿಟ್ಟಿದೆ ಕಣೋ, ಫ್ಯಾಕ್ಟ್ರಿ ಕೆಲಸ ಮಾಡೋಕ್ಕಾರೆ. ಅವ್ನು ನಮ್ಮ ಜೊತೆ ಕೆಲಸ ಮಾಡ್ತಿದ್ದ, ಸೇಮ್ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ. ಇವಾಗ ಬಿಟ್ಬಿಟ್ಟು ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವ್ನಿಗೆ ಹೇಳಿದೆ, ಇರು ನಮ್ಮ ಮೆಡಿಕಲಲ್ಲಿ ಒಂದು ಇದೇ ತಂದು ಕೊಡ್ತೀನಿ ಅಂದ. ಸರಿ ತಾಮ್ರಪ್ಪ ಅಂತ ಹೇಳಿದೆ, ನಿನ್ನೆ ಹೇಳಿದೆ, ಇವತ್ತು ಬಂದಿದ್ದೆ ನೆನ್ಪಿಟ್ಕೊಂಡು ತಂದಿದ್ದಾನೆ. ಇವಾಗ ನಮ್ಮ ನವಿಕಲ್ ಹಚ್ಚಿಸ್ಕೋಬೇಕಿದೆ. ಎಲ್ಲೆಲ್ಲ ನೋವಿದೆ ಅಲ್ಲಿಗೆಲ್ಲ ಯೂಸ್ ಮಾಡಿ ಕಮ್ಮಿ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ಮಾಡಿ, ಒಂದು ಸ್ವಲ್ಪ ಆಯುರ್ವೇದಿಕ್ ಹಾಸ್ಪಿಟ್ಲು ಮೆಡಿಕಲ್ಗೆ ಹೋಗಿ. ನಾನು ಆಯುರ್ವೇದಿಕಲ್ಲಿ ತೋರಿಸಿದ್ದೀನಿ, ತುಂಬ ನಿಧಾನ ಅಲ್ಲಿ ಹುಷಾರಾಗೋದು. ಸೊ ಅದರಿಂದ ಹೋಗೋಗ್ತಿರ್ಲಿಲ್ಲ. ಇಂಜೆಕ್ಷನ್ ತಗೊಂಬಿಟ್ರೆ ಟಕ್ಕಂತ ಕಮ್ಮಿ ಆಗುತ್ತಲ್ಲ ಅನ್ನೋದೊಂದು ಖುಷಿ ಇರುತ್ತಲ್ವ. ಸೊ ಅದರಿಂದ ಇದಚ್ಚು ಡೈಲಿ ಸ್ಪ್ರೇ ಹೊಡಿತಾ ಇದ್ದೀನಿ ಗೈಸು. ಇದೆಯಲ್ಲ ಹೊಲಿನಿ, ಉರಿಯುತ್ತೆ ಉರಿಯುತ್ತೆ ಉರಿಯುತ್ತದು. ಅದೊಂದು ಸ್ವಲ್ಪ ಗಾಯಿ ಬಿಟ್ಟು ಬೇರೆ ಕಡೆ ಏನಾರು ಹಚ್ಕೊಂಬಿಡ್ತು ಆರ್ಬಿಡ್ತು ಅಂದರೆ ಸ್ಪ್ರೇ ಬೇಡ, ಅಷ್ಟು ಭಾಗ ಬೆಂಕಿಲಿ ಉರಿದಂಗೆ ಉರಿತದೆ. ಯಪ್ಪ ನಾನು ಡೈಲಿ ಆ ಜಾಗ ಹೊಡ್ಕೊಂಡು ಹೊಡ್ಕೊಂಡು ಒಂಥರ ಸುಟ್ಟೋದಂಗೆ ಆಗ್ಬಿಟ್ಟಿದೆ ಜಾಗನೇ. ನೋಡಿ ಗೈಸ್, ನನಗೆ ಪೂರಿ ಇಷ್ಟ ಇಲ್ಲ, ಆದರೂ ಪೂರಿ ಮಾಡಿದ್ದಾಳೆ. ಇಲ್ಲಿ ಬಂದ್ಬಿಟ್ಟು ಸಾಕೇಂದ್ರಿ ಪೂರಿ ಅಂತ ಕೇಳ್ತಾ ಇದ್ದಾಳೆ. ನನ್ನ ಪ್ರಕಾರ ಸಾಕಾಗುತ್ತೆ, ಅದಕ್ಕೆ ರೈಸ್ ಗೀಸ್ ಏನಾರು ಇದೆಯಾ ಒಂದು ಸ್ವಲ್ಪ ಮುಂದೆ. ಅಷ್ಟೇ ಅಷ್ಟು ಪೂರಿ ಸಾಲಲ್ಲ ಅನ್ಸಿದ್ರೆ, ಒಬ್ಬೊಬ್ರಿಗೆ ಒಂದು 10 ಥರ ಬೇಕಲ್ವಾ, ನನಗಂತೂ ಒಂದು 10 ಬೇಕು. ಆಯ್ತು, ಸೀದೋಗುತ್ತೆ. ಚಿಕ್ಕ ಚಿಕ್ಕ ಪೂರಿ ಮಾಡಿದ್ದಾಳೆ ಅಂದರೆ ಜಾಸ್ತಿ ಊದಿಲ್ಲ ಇವು, ಊದಕ್ಕೆ ಮೈದಾ ಹಸಿಟ್ಟೆಲ್ಲ ಹಾಕಿಲ್ಲ, ಗೋಧಿ ಹಿಟ್ಟಾ. ಸೊ ಇದು ಕಾಂಬಿನೇಷನ್ ಏನು ಮಾಡಿದ್ದೀರ? ಸಕ್ಕರೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಪನ್ನೀರ್ ಮಾಡಿದ್ದಾರೆ. ಓಕೆ ಸಾಕು, ಪೂರಿ ತಿಂದು ಒಂಥರ ಅದು ಸಮಾಧಾನ ಆಗಲ್ಲ. ಅದು ಸ್ವಲ್ಪ ಏನಾದ್ರು ಜೊತೆಗೆ ಅದು ತಿಂಡಿಗೆ ಏನಾದ್ರು ತಿಂದ್ಬಿಡು. ನಾನು ಪೂರಿ ಇಷ್ಟಪಡಲ್ಲ, ಆದರೂ ನನ್ನ ಮನೆ ಮಾಡಿದ್ದಾರೆ. ನಾನು ಚಪಾತಿ ಮಾಡ್ತೀನಿ ನಿಮಗೆ ಅಂತ ಹೇಳಿದೆ ಫ್ರೆಂಡ್ಸ್, ಅವರೇ ಕೇಳಲಿಲ್ಲ. ಬೇಡ ಬಿಡು, ಎರಡೆರಡು ಯಾಕೆ ಮಾಡ್ತಾಳೆ, ಮೈಕೆಲ್ಲ ನೋವು. ಮೈಕೆಲ್ಲ ನೋವು ಹೆಚ್ಕೋಬೋದಿದ? ಯಾರ ಫೋನಲ್ಲಿ? ನಿನ್ನ ಫೋನಲ್ಲಿ. ನನ್ನ ಫೋನಲ್ಲಿ ಮಾಡ್ಕೋತಾನೆ ವಿಡಿಯೋ ಅನ್ಕೊಂಬಿಟ್ಟು ಹೇಳು. ಎಡಿಟಿಂಗ್ ನಿಮ್ಮದೇ ಕಣಮ್ಮ, ನಮಗೆ ಕಷ್ಟ ಎಡಿಟ್ ಮಾಡೋದು. ಇದು ಮಿಕ್ಕಿರೋದು ಏನು ಮಾಡ್ತೀರಾ ಇವಾಗ ನಾಳಿಕ ಇದು? ಸೊ ಫಸ್ಟ್ ಯಾರು ಸ್ನಾನಕ್ಕೆ ಬರ್ತೀರಾ? ಖುಷಿ ನೀನು ಬರ್ತೀಯಾ, ಅಣ್ಣ ಬರ್ತಾನ ಸ್ನಾನಕ್ಕೆ? ಬೇಡ, ನೀನು ನನ್ನ ತಮ್ಮ ನಿನ್ನ ತಮ್ಮ ಕರ್ಕೊಂಡು ಹೋಗ್ತೀನಿ. ಖುಷಿ ಸ್ನಾನಕ್ಕೆ ಬರ್ತೀನಾ? ಹಾಂ, ಹೆಂಗೆ ಹೊಡೆಯೋದು ದಿವ ಗೈಸ್? ಇವನು ಏನಾರು ಹೊಡೆಯೋಕ್ಕೆ ಹೆಂಗೆ ಬರ್ತಾನೆ ಗೊತ್ತಾ? ಎರಡು ಕೈ ನಿಂಗೆ ಹಿಡ್ಕೊಂಡು ಬರ್ತಾನೆ. ಹೆಂಗೆ ಹಿಡ್ಕೊ? ಹಂಗಲ್ಲ, ಇದ್ರಲ್ಲಿ ನೋಡ್ಕೊಂಬಿಟ್ಟವನೆ ಟಿ ವಿಲಿ. ಎರಡು ಕೈ ನಿಂಗೆ ಹತ್ರಕ್ಕೆ ತಾಂಬ ಬರ್ತಾನೆ. ತೋರಿಸು ಮಗನೆ, ತೋರಿಸು ಹೆಂಗೆ ಹೊಡಿಯಕ್ಕೆ ಬತ್ತಿ ಅಂತ. ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್.
ಇದು ಗ್ಲಾಸು ಎತ್ತಿಕ್ರಿ ಅಂತ ಅವಳೆ, ಗ್ಲಾಸ್ ಅಲ್ಲ ಅದು ಪ್ಲಾಸ್ಟಿಕ್ಕು ಎತ್ತಿಕ. ಯಾರಾದರೂ ಗಾಯ್ಸ್ ಗಂಡನ್ ಬಿಟ್ಟು ಊಟ ಮಾಡೋದು ನೋಡಿದ್ದೀರಾ? ನೀವು ಯಾರಾದರೂ ಮಾಡ್ತೀರಾ ಕಮೆಂಟ್ ಹಾಕಿ ಗಾಯ್ಸ್. ಗಂಡಂಗೆ ಹಾಕೊಡ್ದಲ್ಲೇ ಕುತ್ಕೊಂಡು ನೀವು ಫಸ್ಟ್ ತಿಂದ್ಬಿಡ್ತೀರಾ ಕಮೆಂಟ್ ಹಾಕಿ, ಹೊಟ್ಟ ಸೀತೈತೆ ಅಂತ. ಗಂಡ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಕೊಂಡು ಬಾ. ಇನ್ನೂ 9 ಗಂಟೆ ಆಗಿಲ್ಲ ಗಾಯ್ಸ್, 8:45. ಹಾಂ ಅಲ್ಲ, ಡೈಲಿ 10 ಗಂಟೆಗೆ 10:30 ತಿನ್ನಾಳು, ಇವತ್ತು 9 ಗಂಟೆಗೆ ತಿಂತ ಇದ್ದಾಳೆ ಗಾಯ್ಸ್. ತಪ್ಪು ತಾನೇ ಇದು. ಫಸ್ಟ್ ಬಂದಳ ಮಲ್ಕೊಳ್ಳೋದು 12 ಗಂಟೆಗೆ, ಆ ಯೋಚನೆ ಇವ್ ಯೋಚನೆ ತಲೆಗೆ ಹಾಕೊಂಬಿಟ್ಟು ಮುದ್ದು ಹಂಗಾದ್ರೆ ಹಿಂಗಾಗುತ್ತಲ್ವಾ, ಹಿಂಗಾದ್ರೆ ಹಂಗಾಗುತ್ತಲ್ವಾ ಅಂತ ಕ್ವಾಲಿಟಿ ಒಂದು ತಲೆಗೆ. ನನಗೂ ನಿದ್ದೆ ಕೊಡಲ್ಲ, ಅವಳು ನಿದ್ದೆ ಮಾಡಲ್ಲ, ಹಂಗ್ ಮಾಡ್ಕೊಂಡು ಮಾತಾಡ್ಸೋದಿಲ್ವ ಅಂತೆ. ಉರ್ಕೊಂಬಿಟ್ಲು, ಏನಕ್ಕೆ ಉರ್ಕೊಂಡಿದ್ದಾಳೆ ಅಂದ್ರೆ ಈಗ ನನಗೆ ಊಟ ಹಾಕ್ಕೊಟ್ಟಿಲ್ವಲ್ಲ, ಅದು ಹೇಳ್ಬಿಟ್ನಲ್ಲ ನಿಮ್ಮ ಹತ್ರ ಅಂತ. ಅಲ್ಲಿ ನೋಡಿ ಖುಷಿ ನೋಡಿ ಹೋಗಿ ಊಟ ಮಾಡ್ತಾ ಇರೋದು. ಸೊ ಇವಾಗ ಏನಪ್ಪ ಅಂದರೆ ಆಷಾಢಲ್ವಾ, ಆಷಾಢದ ಗಾಳಿ ಬೀಸುತ್ತಲ್ವ, ಬೇಗ ಹೊಟ್ಟೆ ಸಿಗುತ್ತೆ ನಮ್ಗೆ ಗೊತ್ತು. ನನಗೂ ಡ್ಯೂಟಿಯಿಂದ ಸಂಜೆ ಬರ್ತಿದ್ದಂಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಹೊಟ್ಟೆ ಹಸ್ತಿರುತ್ತೆ. ಊಟ ಮಾಡಿಲ್ವಾ? ಏನು ಮಾಡಿದ್ದೀನಿ ನೋಡಿ ಗೈಸ್, ಸಣ್ಣ ಆಗ್ಬೇಕು ಅಂತ ಊಟ ಬಿಡ್ತಾರ? ಊಟ ಬಿಟ್ಟಿರೋದಲ್ಲ. ಮತ್ತೆ ಊಟ ಇರಲಿಲ್ವಾ? ದಾಳಿಂಬೆ ತಿನ್ನಲ್ಲ. ಹಾಂ, ದಾಳಿಂಬೆ ಹಣ್ಣು ಸಂಜೆ ತಿನ್ಬೇಕು 4 ಗಂಟೆ 5 ಗಂಟೆಗೆ. ಊಟ ಮಾಡೋ ಟೈಮಲ್ಲಿ ಹಣ್ಣು ತಿಂತಾರಾ? ಆಯ್ ಖುಷಿ, ಚೆನ್ನಾಗಿ ಮಾಡೋಳಮ್ಮ, ಚೆನ್ನಾಗಿ ಮಾಡೋಳಮ್ಮ. ಮಗನೇ ಹ್ಞೂ, ಪಪ್ಪಿ ಕೊಡು. ಏನು ಏಯ್, ನಾಳೆಗೆ ಮೇಕ್ ಹೋಗುತ್ತೆ ಏಯ್ ಏಯ್ ಅಂತಾರ, ಏಯ್ ಅಂತಾನೆ. ನೋಡಿ ಪೂರಿ ಮತ್ತೆ ಪನ್ನೀರು, ಪನ್ನೀರು ಹಾಕೊಂಡು ತಿಂತಾ ಇದ್ದಾರೆ. ಸೊ ಇವಾಗ ತಿಂದಾದ್ಮೇಲೆ ನಮ್ಗೆ ಹಾಕೊಡ್ತಾರೆ. ಓಕೆ, ವಿಡಿಯೋ ಕಟ್ ಆಗ್ತಿದ್ದಂಗೆ ನಗಾಡ್ತಿದ್ದಾಳೆ ಗೈಸ್. ಹಾಕೊಡ್ತೀನಿ ಅಂತ ಹಾಕೊಡ್ತಾಳೆ, ಒಂಥರ ನೋಡ್ತಿದ್ದಲ್ಲ ನನಗೆ ಅನಿಸ್ತಿತ್ತು, ಓಹೋ ಇದು ಯಾಕೆ ಉಲ್ಟಾ ಹೊಡಿಯುತ್ತೆ, ಅದಕ್ಕೆ ಮತ್ತೆ ಆನ್ ಮಾಡ್ಕೊಂಡೆ ವಿಡಿಯೋನ. ಆಮೇಲೆ ಸುಮ್ಮನೆ ಅದು ಹಾಕೊಡ್ತಾಳೆ, ಅಂಥದ್ದೆಲ್ಲ ಮಾಡ್ತಾಳೆ. ಫಸ್ಟ್ ತಿಂತಾ ಇದ್ದಾಳೆ ಇವತ್ತೇ, ಫಸ್ಟ್ ನಾನು ಬಿಟ್ಬಿಟ್ಟು ನನ್ನ ತಿಂತಾ ಇರೋದು. ಒಂದೊಂದು ಸಲ ಬೇಕಾದ್ರೆ ಕಾಯ್ತಾ ಇರ್ತಾಳೆ, ನಾನೇ ಬಂದು ತಿನ್ಸೋದಾಗ ನಂಗೆ ಊಟ ಮಾಡಂಗಿಲ್ಲ ಅನ್ಕೊಂಡು. ಊಟ ಮಾಡ್ಕೊಟ್ರು ಚಿಕ್ಕನ್ನು, ಅದಿದ್ರು ಇವ್ರು ತಿಂದಾದ್ಮೇಲೆ ತಿನ್ನೋದು, ಇವ್ರ ಜೊತೆ ಕುತ್ಕೊಂಡೆ ತಿನ್ನೋದು. ಅಜ್ಜಿ ಹೋಗಿದ್ದಾಗ ಅಲ್ಲಿ ಎಷ್ಟು ಹಿಂಸೆ ಪ್ರೆಗ್ನೆಂಟ್ ಅಲ್ಲಿ, ಇವ್ ದಿವನ್ ಪ್ರೆಗ್ನೆಂಟ್ ಅಲ್ಲಿ ಒತ್ತಿ ಹಿಂಸೆ ಮಾಡ್ತಿದ್ದಿಲ್ಲ. ಫಸ್ಟ್ ನೀನು ತಿನ್ನು, ನಮ್ಮ ಜೊತೆ ತಿನ್ನಕ್ ನಿಮ್ಗೇನು, ಅವನೇ ಬೇಕಾ ಅಂತ ಕಾಯ್ತಿಯಲ್ಲ, ಹಂಗೆ ಹಿಂಗೆ ಅಂತ ಬೈಯೋರು. ಹಂಗಾದ್ರೂ ಬರೋ ಗಂಟೆ ತಿಂತಿರ್ಲಿಲ್ಲ. ಇವಾಗ ನೋಡಿ ಏನೇ ಮಾಡ್ಕೊಟ್ರು ಅವ್ರು ಬರ್ಲಿ ಅಂತಾನೆ ಕಾಯ್ತೀನಿ. ನಮ್ಮ ಮನೇಲೂ ಕೂಡ ಊರಲ್ಲಿ ಕೂಡ ಅವ್ರು ಬರ್ಲಿ ಅಂತ ನಾವ್ ಪಕ್ಕದಲ್ಲಿ ಕುತ್ಕೊಂಡೆ ತಿನ್ಬೇಕು ನಾನು, ಹಂಗಾಯ್ತೀನಿ. ನಾವು ತಿಂತೀವಿ, ಮದ್ವೆ ನಮ್ ದೀವನು ತಿಂತಾ ಇದ್ದಾನೆ ಇಲ್ಲಿ. ನಮ್ಮ ದೀವಂಗೋಸ್ಕರನೇ ಮಾಡಿರೋದು, ದೀವನೇ ಕೇಳಿರೋದು, ಅವ್ರ ಮಗಂಗೆ ಇಷ್ಟ ಅಂತ ಮಾಡಿರೋದು. ನಮ್ಗೆ ಇಷ್ಟ ಇಲ್ಲ ಇದೆಲ್ಲ ಪೂರಿ, ನಮಗೇನಿದ್ರು ಅನ್ನ ಚಪಾತಿ ಮುದ್ದೆ. ಹ್ಞೂ, ನಮ್ಮ ಅಜ್ಜಿಗೆ ತುಂಬ ಇಷ್ಟ ಪೂರಿ ಅಂದರೆ. ಅಜ್ಜಿಗೆ ಹೇಳಿದೆ ನೆನೆಸ್ಕೊಂಡು, ಅಜ್ಜಿ ನಿಂಗೆ ಇಷ್ಟ ಅಂತ, ಅಜ್ಜಿ ಬಾಯಲ್ಲಿ ನೀರು ಹಾಕತ್ತಿತ್ತು ನಂಗೆ ಇಷ್ಟ ಅಂತ. ಫೈನಲಿ ನನಗೆ ಹಾಕೊಡ್ಲಿಲ್ಲ ಗೈಸ್, ನಾನೇ ಹಾಕೋತಾ ಇದ್ದೀನಿ. ಹ್ಞೂ, ಬಿಡು ಏನೋ ಮಾಡ್ಕೊಳ್ಳಿ ನಿನ್ಗೆ ಯಾಕೆ. ಸೊ ನೋಡ್ತಾರ ಮಕ್ಳು ಅವರಲ್ಲ, ಮಕ್ಳು ಇಷ್ಟ ಅವ್ರಿಗೂ ಮಕ್ಳು. ಸೊ ಹುಡುಗಿ ತಾನೇ ನೋಡಿದ್ ಹುಡುಗ ಅಲ್ವಲ್ಲ, ಬಿಡು ಯಾಕೆ ತಲೆ ಕೆಡ್ಸ್ಕೊತೀಯ ನೋಡ್ತಾರೆ. ಏನ ಮೋಸ್ಟ್ಲಿ ನಿಮ್ ಸಬ್ಸ್ಕ್ರೈಬರ್ ಇರ್ಬೋದೇನೋ ಅವರು, ನಮ್ ಸಬ್ಸ್ಕ್ರೈಬರ್ ಮಾತಾಡ್ಸ್ಬಿಡೋರು ಹೌದಾ, ಏನಾರ ಮನೆಗೂ ಬಂದ್ಬಿಡೋರು ಬೇಕಾದ್ರೆ ಇಷ್ಟೊತ್ತು ತಳಿದಿದೆ. ಓಕೆ ಗೈಸ್ ಬನ್ನಿ, ಸಿಸ್ಟರು ದಿವ್ಯ ಸಿಸ್ಟರು ತುಂಬಾ ಜನ ಅವ್ರ ಹೆಸರುಗಳೆಲ್ಲ ಹೇಳದ್ಬಿಡ ಕಣ, ಪಾಂಬೆಲಿಂದ ಎಲ್ಲಾರು ಮುಂದ್ಕೊಂಡಿದ್ದಾರೆ, ಪೂಜೆ ಸಿಸ್ಟರ್ ಅವರೆಲ್ಲ ಇದ್ಬಿಟ್ಟಿದ್ರೆ ಮಾತಾಡ್ಸಬಿಟ್ಟಿದ್ರು, ಅಂತ ಸಬ್ಸ್ಕ್ರೈಬರ್ಸ್ ಇದ್ರೆ ತುಂಬಾ ಜನ ಇದ್ದಾರೆ. ಎಲ್ಲರ ಹೆಸರನ್ನು ಹೇಳಕ್ಕಾಗಲ್ಲ, ನಂದ ಹೇಳಿಲ್ಲ ನಂದ ಹೇಳಿಲ್ಲ ಅಂದ್ಬಿಡ್ತಾರ. ಬನ್ನಿ ಗೈಸ್ ಟೇಸ್ಟ್ ಮಾಡಿ ನೋಡೋಣ, ಈ ಥರ ಪೂರಿ ತಿಂದರೆ ಪೂರಿ ಥರ ಊದ್ಕೋತೀವಿ ಅನ್ನೋದು ಗೊತ್ತಿಲ್ಲ ನಮ್ಮ ನವಿಗೆ. ಡೈಲಿ ತಿಂತಾಯ್ತೀನಾ, ಬೆಳಗಿನ ಸಾಯಂಕಾಲ ತಿಂದು ಅದನ್ನೇ ತಿಂದು ಊದ್ಕೋತೀನಿ ಬಾ, ಸುಮ್ಮನೆ ಕೋಪ ಹೊರಿಸ್ಬೇಡ.
ಟೇಸ್ಟ್ ತುಂಬ ಚೆನ್ನಾಗಿದೆ ಗೈಸ್. ನಾಲ್ಕು ಹೋಗೋ ಜಾಗಕ್ಕೆ 8 ಹೋಗುತ್ತೆ, 8 ಹೋಗೋ ಜಾಗಕ್ಕೆ 16 ಹೋಗುತ್ತೆ. ಈ ಥರ ಮಾಡಿಕೊಟ್ರೆ ನಾನು ನನ್ನ ನವಿಗಿಂತ ದಪ್ಪ ಜಾಸ್ತಿ ದಪ್ಪ ಆಗ್ಬಿಡ್ತೀನಿ. ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದಾಳೆ, ಇಂಥವೆಲ್ಲ ಚೆನ್ನಾಗಿ ಮಾಡ್ಕೊಳ್ತಿದ್ದಾಳೆ. ಗುಡ್ ಗರ್ಲ್, ಗುಡ್. ನೋಡಿ ಗೈಸ್, ಒಗಳಂಗೂ ಇಲ್ಲ, ಒಗಳಿದ್ರು ಒಪ್ಕೊಳ್ಳಲ್ಲ. ಏನು ಜನಗಳು ಗೈಸ್, ಚೆನ್ನಾಗಿ ಮಾಡಿದ್ಯಾ ಕಣೆ, ಸೂಪರು ಕಣೆ ಅಂದ್ರೂ. ಅಯ್ಯೋ, ಇನ್ನೇನಪ್ಪ ಹೇಳ್ಬೇಕು ನಿನಗೆ, ತಪ್ಕೊಂಡು ಮುದ್ದಾಡ್ಬೇಕಾ ಹೇಳು. ನೋಡಿ ಗೈಸ್, ನಗಾಡ್ತಾ ಇರೋದು ಸುಮ್ಮನೆ ಹೋಗ್ಬಂತು, ನಾಚಿಕೆ ಆಗ್ಬಿಡ್ದು. ಓಕೆ ಗೈಸ್, ತಿನ್ಬಿಡ್ತು. ಇನ್ನೊಂದೇನು ಗೊತ್ತಾ ಗೈಸ್, ಮನೆಗೆ ಬಂದರೆ ನಮಗೆ ಟಿ ವಿದು ರಿಮೋಟೇ ಸಿಗಲ್ಲ ಗೈಸ್. ಅವಾಗ ನಮ್ಮ ಅಜ್ಜಿ, ಇವಾಗ ಇವಳು, ಧಾರಾವಾಹಿ ಧಾರಾವಾಹಿ ಧಾರಾವಾಹಿ, ಅದಕ್ಕೆ ನಾವು ಮೊಬೈಲ್ ನೋಡೋದು. ಕಂಪ್ಲೇಂಟ್ ಮಾಡ್ತಾಳೆ, ಇವಳು ಧಾರಾವಾಹಿ ನೋಡೋಕೆ, ಇವಳು ಧಾರಾವಾಹಿ ನೋಡೋಕ್ಕೋಸ್ಕರ ನೋಡಿ ಅಂತ ಇದ್ದಾಳೆ. ಎಲ್ಲರ ಮನೆಯಲ್ಲೂ ಇದೆ ಅನ್ಸುತ್ತಲ್ಲ, ಮ್ಯಾಚ್ ಇದ್ದಾಗೆಲ್ಲ ಒಂದೊಂದು ಟೈಮ್ ಕೊಡ್ತಾಳೆ ಅಷ್ಟೇ. ಅದು ನಾನು ಜೋರು ಮಾಡಿದ್ರೆ ಇವತ್ತು ಮ್ಯಾಚ್ ಆಯ್ತು ಬೇಕೇ ಬೇಕು ಅಂತವ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕೊಡೋದು ಇಲ್ಲ. ಇವಾಗಲೂ ಅಷ್ಟೇ, ಇದು ಯಾವುದೋ ಧಾರಾವಾಹಿ ಬಂದಿದೆ, ಧಾರಾವಾಹಿ ಇವು ಇವು ಶ್ರಾವಣಿ, ಯಾವುದು ಶ್ರಾವಣಿ, ಶ್ರಾವಣಿ ನೋಡಲೇಬೇಕು, ನೋಡಿಲ್ಲ ರುಚಿ ಹಿಡಿದ್ಬಿಡುತ್ತೆ ನನಗೆ ಅಂತ ಹುಡುಗಿರು. ಧಾರಾವಾಹಿಗೆ ಎಷ್ಟು ಅಡಿಟ್ ಆಗ್ಬಿಡ್ತಾರಲ್ಲ, ನೀವು ನಮ್ಮ ವ್ಲಾಗ್ಸ್ಗೆ ಅಡಿಟ್ ಆಗಿದ್ದೀರಲ್ಲ ಆ ಥರ. ಹಾಯ್ ಗಾಯ್ಸ್, ನೆನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಂಕೋಬಿಟ್ಟು ಬೇಗ ಊಟ ಮಾಡಿಬಿಟ್ಟು ಇವಾಗ ಬೆಳಗ್ಗೆ ಆಗಲೇ 8:30 ಆಗಕ್ಕೆ ಬರ್ತಿದ್ದೆ. ಇನ್ನೂ ಆಗಿಲ್ಲ, ಇನ್ನು 5-10 ನಿಮಿಷ ಏನೋ ಐತೆ ಅಷ್ಟೇ. ಅವನವರು ಟಿಫನಿಗೆ ಬಂದಿದ್ದಾರೆ, ಪಪ್ಪಾಯ ಕಟ್ ಮಾಡಿದೆ ಇವಾಗ. ನೋಡಿ ಪಪ್ಪಾಯ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಣ ಅಂದರೆ ಒಂಥರ ಆಗುತ್ತೆ, ಫುಲ್ ಕಟ್ ಮಾಡಿದ್ದೀನ. ನಮ್ಮ ದಿವಂಗೆ ಕೊಟ್ಟರೆ ಅವನಿಗೆ ಹೊಟ್ಟೆ ನೋವು ಬರುತ್ತೆ, ಅವ್ನು ತಿನ್ನಲ್ಲ ಇದು ಪಪ್ಪಾಯನ. ಅವನಿಗೆ ಈಟ್ ಅಂದರೆ ಆಗಲ್ಲ, ಅವ್ರ ಅಪ್ಪನ ಥರನೇ ಸೇಮು ಈಟ್ ಇನ್ ಬಾಡಿ. ಅವನಿಗೆ ಖುಷಿಗೆ ಕೊಟ್ಟರೆ ಏನಾಗಲ್ಲ, ದಿವಂಗೆ ಇವಾಗ ಅವನ ಮುಂದೆ ಅವನಿಗೆ ಕೊಡೋಂಗಿಲ್ಲ, ಅವನು ಬೇಕು ಅಂತಾನೆ. ಎಲ್ಲ ಕಟ್ ಮಾಡಿ ಮಾಡ್ಗಿದ್ದೀನಿ, ನಮ್ಮನವರಲ್ಲಿ ಟಿಫನ್ ತಿಂತಾ ಇದ್ದಾರೆ. ಚಪಾತಿನೇ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಹಂಗೆನೆಯ. ನೆನ್ನೆ ಏನು ಗೊತ್ತಾ ಫ್ರೆಂಡ್ಸ್, ನೆನ್ನೆ ನಾನು ಬೇಗ ಮನಿಕೊಂಡಿರ್ಬೋದು, ಮಧ್ಯೆ ಮಧ್ಯೆ ಖುಷಿ ಎದಳಿಸ್ತಾನೆ ಇದೆ ಫ್ರೆಂಡ್ಸ್, ಅದರಿಂದ ನಂಗೆ ಸರಿ ನಿದ್ದೆ ಇಲ್ಲ. 7:30 ಎದ್ಬಿಟ್ಟೆ, ಅದಕ್ಕೋಸ್ಕರ ಇವರಿಗೆ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ಅದೇ ಕೊಟ್ಟಿರೋದು. ಇಲ್ಲಾಂದರೆ ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೆ, ಅದು 10:00 ಬರ್ತಾರಲ್ಲ ಅವಾಗ ಮಾಡಿಕೊಡ್ತೀನಿ. ನೋಡಿ ನಮ್ಮ ಖುಷಿ ಇಲ್ಲಿದ್ದಾನೆ, ನಮ್ಮ ದಿವಾಲಿ ABCDದು ರೇಮ್ಸ್ ನೋಡ್ತಾ ಇದ್ದಾನೆ. ಇಲ್ಲಿ ಟಿ ವಿ ಉರಿತಿದೆ, ಇದು ನಾವು ಟಿ ವಿ ನೋಡ್ಕೊಂಡು ಹಂಗೆ ಟಿಫನ್ ಮಾಡಿದ್ದೀನಿ. ನಮ್ಮ ಖುಷಿ ಅಲ್ಲಿಂದ ಆರಿ ಇಲ್ಲಿಗೆ ಬಿದ್ದ ಫ್ರೆಂಡ್ಸ್. ಆದರೆ ಇವನು ಚೂರು ಎಡಾಗಲಿಲ್ಲ, ಹೋಗಿ ಇದೇ ರೀತಿ ಸೇಮ್ ಇದೇ ರೀತಿ ಕೂತ್ಕೊಂಡ. ಆಯ್ ಬಿದ್ದ್ಬಿಟ್ನಲ್ಲ, ಹೆದರಿಕೆ ಆಗಿ ಹತ್ತುಬಿಟ್ಟ. ಟಿಫನ್ ಮಾಡಿದ್ದೀನಿ, 8 ಅಷ್ಟೊತ್ತಿಗೆ ಮಾಡೋಕ್ಕಾಗಿಲ್ಲ, ಹೆದರಿಕೆ ಆಗಿ ಅಳ್ತಾ ಇತ್ತು ನನ್ನ ಮಗ. ಅಲ್ಲ ಮಗನೇ, ತಿಂಡಿ ಬೇಕಾ, ತಿಂಡಿ ಹಾಕೊಡ್ಲ, ಬೇಕಾ ತಿಂತೀರಾ, ಎಗ್ ರೈಸ್ ಮಾಡಿದ್ದೀನಿ ಇವಾಗ ಹಾಕ್ತೀನಿ. ಸಕ್ಕದಾಯಿದೆ, ಒಂಚೂರು ಟೇಸ್ಟ್ ನೋಡಿದೆ, ನಮ್ಮನವ್ರನ್ನ ಕೇಳೋಣ. ನಾನು ಮಾಡಿದ್ರೆ ನಾನೇ ಹೊಗಳ್ಕೊಳ್ಳೋದು ಬೇಡ. ನಮ್ಮನವ್ರು ಏನಂತಾರೆ, ಉಪ್ಪು ಖಾರ ಕಡಿಮೆ ಐತಿ ಹಂಗೆ ಹಿಂಗೆ ಅಂತ ಏನಾದ್ರು ಒಂದು ಹೇಳ್ತಾರೆ, ನನಗೆ ಅದ್ರ ಕರೆಕ್ಟಾಗೈತೆ. ಮೊಟ್ಟೆ ಮಾತ್ರ ಉಪ್ಪು ಖಾರ ಮೊಟ್ಟೆ ಚೆನ್ನಾಗಿರ್ತಿದೆ. ನಮ್ಮನವ್ರಿಗೆ ಈರುಳ್ಳಿ ನೆಂಚಕ್ಕೆ ಬೇಕು ಬಂದಿದ್ದಾರೆ, ಕೈ ವಾಶ್ ಮಾಡ್ಕೋಬಾರ್ಕು, ವಾಶ್ರೂಮ್ಗೆ ಹೋಗಿದ್ದಾರೆ. ನಮ್ಮ ದಿವಂಗೆ ಹಾಕೊಟ್ರೆ ಹೊಟ್ಟೆ ನಾವು ಏನವ ಹೊಟ್ಟೆ ಹೇಳು ಹೇಳು, ಇಲ್ಲೇ ತಿನ್ನು, ನಿನಗೆ ನಗನ ತಿನ್ಸ್ತೀನಿ ತಡಿ ಮಗ ನಿನಗೆ. ನೋಡಿ ನಮ್ಮನ ಡ್ಯೂಟಿಗೆ 10:00 ಬಂದವರೆ ಆಗಲೇ ಟೈಮೇ ಆಗ್ಬಿಡ್ತು. ಏನು ಇಷ್ಟು ಟೈಮಿನ ಏನ್ರಿ, 10:00 ತಾನೇ ಬಂದಿದ್ದು, 15 ಐತೇನು 11 ಫ್ರೆಂಡ್ಸ್. ಹೌದಾ, ಅವನಿದ್ದೇನಿದ್ದು ಶಾಕು ನೋಡ್ಲಿಲ್ಲ ನಾನು. ಸ್ಪೂನ್ ಏನ್ ಬೇಡ, ಹಂಗೆ ತಿನ್ನಿ ಕೈಯಲ್ಲಿ, ಕೈ ತೊಳ್ಕೊ ಬಂದಿದ್ದೀರಲ್ಲ. ಏನಾಗೈತೆ, ನಾನು ಹೇಳಲಿಲ್ವ ಗೈಸ್, ಏನಾರು ಖಾರ ಇಲ್ಲ ಅಷ್ಟೇ, ಮಕ್ಳಿಗೋಸ್ಕರ ಖಾರ ಮಾಡಿಲ್ಲ. ನಮ್ಮ ದಿವ ಚೆನ್ನಾಗಿ ತಿಂತಾನೆ ಎಗ್ ರೈಸ್ ಅಂದರೆ ಮೊಟ್ಟೆ ಹಾಕಿರೋದು. ಹ್ಞೂ ಆಯಿತು.
ಖುಷಿ ನಿಂಗೆ ತಿನ್ಸ್ಬೇಕಾ ಇಲ್ವಾ ನಿಂಗೆ? ಹ್ಞೂ ತಗೋ ತಿನ್ ಮರಾ, ಚೆನ್ನಾಯ್ತೆ ಅಪ್ಪ ಚೆನ್ನಾಯ್ತೆ ಅಂತ ಐತೆ. ಖಾರ ಮಾಡಿಲ್ಲ ಮಗನೇ ನಾನು ನಿಂಗೋಸ್ಕರ, ನಾನು ಏನನ್ನು ಕೂಡ ಖಾರ ಮಾಡಲ್ಲ ಫ್ರೆಂಡ್ಸ್. ಅಕ್ಕಿ ಈರುಳ್ಳಿ ಕೊಟ್ಟಿದ್ದೀನಿ ಖಾರ ಹಾಗಾಗಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದು ಫ್ರೆಂಡ್ಸ್ ನಿಮಗೆ, ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಐ ಲವ್ ಯು, ಟೇಕ್ ಕೇರ್, ಬೈ ಮಾಡೋದಿವ, ಬೈ ಮಾಡು, ಬೈ ಮಾಡು ಮಗ್ನೆ. ನೀನೇನೆ ಯಾರು ಮಾಡಲ್ಲ ಫ್ರೆಂಡ್ಸ್, ನಾನೇ ಬೈ ಮಾಡ್ತೀನಿ. ಬೈ ಬೈ.